गुड मॉर्निंग चिल्ड्रन, नाल्कने तरगति मक्कळु हिंदी पाठ्यपुस्तकवन्न तेगिरि। पुट संख्ये 11, पेज नंबर 11 नोडिकोळ्ळि मक्कळे। उदास मैना, पार्ट्स आफ् उदास मैना, पार्ट्स आफ् उदास मैना। मैना इदु ओंदु पक्षि, अर्थ आगता इदेयल्ल मक्कळे? ಬೇಕಾದಷ್ಟು ಜಾತಿಯ ಪಕ್ಷಿಗಳಿವೆ, ಅವುಗಳ ಹೆಸರು ಸಹ ನೀವು ತಿಳಿದಿರ್ತೀರಾ. ಅದರಲ್ಲಿ ಮುದ್ದಾದ ಗಿಳಿ ಆಗಿರುತ್ತೆ, ಆಮೇಲೆ ಯಾವುದಿರುತ್ತೆ, ಪಾರಿವಾಳ ಇರುತ್ತೆ, ಕಾಗೆ ಇರುತ್ತೆ, ಹದ್ದಿರುತ್ತೆ ಅಲ್ವಾ, ಇನ್ನು ಗುಬ್ಬಚ್ಚಿ ಇರುತ್ತೆ, ಕೋಗಿಲೆ ಇರುತ್ತೆ, ಹೀಗೆ ಅನೇಕ ಕೊಕ್ಕರೆ, ಬೇಕಾದಷ್ಟು ನವಿಲು, ಅರ್ಥ ಆಗ್ತಾ ಇದೆಯಲ್ಲ, ಉಷ್ಟ್ರ ಪಕ್ಷಿ, ಹೀಗೆ ಎಷ್ಟೊಂದು ಜಾತಿಯ ಅನೇಕ 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 ಜಾತಿಯ ಪಕ್ಷಿಗಳ ಹೆಸರನ್ನು ನೀವು ಓದಿದ್ದೀರಾ, ನೋಡಿದ್ದೀರಾ, ಕೇಳಿದ್ದೀರಾ. ಬಾತು, ಕೋಳಿ ಇವು ಸಹ ಪಕ್ಷಿಗಳ ಗುಂಪಿಗೆ ಸೇರುತ್ತೆ ಅಲ್ವಾ. ಇನ್ನು ಕೆಲವೊಂದು ಪಕ್ಷಿಗಳನ್ನು ನಾವೇನು ಮಾಡ್ತೀವಿ, ಮನೆಗಳಲ್ಲೂ ಸಹ ಸಾಕ್ತೀವಿ, ಆಹಾರಕ್ಕಾಗಿ ಸಾಕ್ತೀವಿ, ಪ್ರೀತಿಗೋಸ್ಕರ ನಾವು ಅಭ್ಯಾಸ, ಒಂದು ಹವ್ಯಾಸವಾಗಿ ಅದನ್ನು ಸಾಕ್ತೀವಿ. ಹೀಗೆ ಅನೇಕ ಪಕ್ಷಿ, ಅದರಲ್ಲಿ ಸಾಕುವಂತಹ ಪಕ್ಷಿಗಳು ಯಾವುದು ಮಕ್ಕಳೇ? ಕೋಳಿ ಅಲ್ವಾ. ಕೋಳಿಯನ್ನು ಏನಕ್ಕೋಸ್ಕರ ಸಾಕ್ತೀವಿ? ಅದು ಆಹಾರಕ್ಕಾಗಿ ಸಾಕ್ತೀವಿ ಅಲ್ವಾ. ಮೊಟ್ಟೆ ಕೊಡುತ್ತೆ, ಮತ್ತು ಅದರ ಮಾಂಸ ಇವೆಲ್ಲ ಉಪಯೋಗಿಸ್ತೀವಿ. ಇನ್ನು ಯಾವುದು? ಪಾರಿವಾಳ. ಪಾರಿವಾಳವನ್ನು ಏನಕ್ಕೆ ಸಾಕ್ತೀವಿ? ನಮಗೆ ಅದು ಇಷ್ಟ, ಸಾಕೋಕ್ಕೆ ನಮಗೆ ಇಷ್ಟ, ಹಾಗಾಗಿ ಅದನ್ನು ಸಾಕ್ತೀವಿ. ಗಿಳಿಯನ್ನು ಸಾಕ್ತೀವಿ, ಅರ್ಥ ಆಗ್ತಾ ಇದೆಯಲ್ಲ. ಬಾತುಕೋಳಿಯನ್ನು ಸಹ ಸಾಕ್ತಾರೆ. ಹೀಗೆ ಅನೇಕ ಪಕ್ಷಿಗಳನ್ನು ನಾವು ಸಾಕುತ್ತೇವೆ. ಈಗ ನಾವು ನೋಡೋಣ ಪಕ್ಷಿಗಳು ಏನು. ಇದು ಉದಾಸ್. ಉದಾಸ್ ಅಂದರೆ ಬೇಜಾರು, ತುಂಬ ಬೇಜಾರಲ್ಲಿ ಇದ್ದಿರುವಂತಹ ಮೈನಾ ಹಕ್ಕಿ. ಅದನ್ನು ಬೇರೆ ಪಕ್ಷಿಗಳು ಹೇಗೆ ಉಪಚರಿಸಿದ್ವು, ಅದರ ಬೇಜಾರನ್ನು ಹೇಗೆ ದೂರ ಮಾಡಿದ್ವು ಅಂತ ಈ ಪಾಠದಲ್ಲಿ ನೋಡೋಣ ಇವತ್ತು. ಏಕ್ ಉಪವನ್ಮೆ ಬಹುತ್ಸೆ ಪಕ್ಷಿ ಚಹಕ್ ರಹೆತೆ, ಸಬ್ ಅಪ್ನಿ ಅಪ್ನಿ ಭಾಷಾ ಮೇ ಬಾತ್ ಕರ್ ರಹೆತೆ, ಉನ್ ಸಬ್ಕಾ ಚಹ ಚಹಾನಾ ಬಹುತ್ ಬಡಿಯಾ ಲಗ್ ರಹಾ ಥಾ, ತಭಿ ಕಬೂತರ್ ಕಿ ನಜರ್ ದೂರ್ ಮೈದಾನ್ ಮೇ ಬೈಠಿ ಏಕ್ ಮೈನಾ ಪರ್ ಗಯಿ, ಉಸ್ನೆ ಅಪ್ನೆ ಪಂಖ ಫೈಲಾ ರಖೆ ಥೆ, ಕಬೂತರ್ ಉಡ್ಕರ್ ಉಸ್ಕೆ ಪಾಸ್ ಗಯಾ, ಉಸ್ನೆ ಮೈನಾ ಸೇ ಉದಾಸಿ ಕಾ ಕಾರಣ ಪೂಛಾ, ಮೈನಾ ಕಿ ಆಂಖ್ ಸೇ ಆನ್ಸು ಗಿರ್ನೆ ಲಗೆ, ಮೈನಾ ಗಹ ಉಠಿ ಉಸ್ನೆ ಕಲ್ ಸೇ ಖಾನಾ ನಹಿ ಖಾಯಾ, ವಹ್ ಭೂಕಿ ಹೈ ಕಬೂತರ್ ಉಸಿ ಸಮಯ ಉಡಾ, ಏಕ್ ಏಕ್ ಪಕ್ಷಿ ಕೋ ಉಸ್ನೆ ಸಾರಿ ಬಾತ್ ಕಹ ಸುನಾಯಿ, ಸಾರೆ ಪಕ್ಷಿ ಉಡ್ ಗಯೆ ತಥಾ ದೇಖ್ತೆ ಹಿ ದೇಖ್ತೆ ಮೈನಾ ಕೆ ಇರ್ದ ಗಿರ್ದ ಖಾನೆ ಕಾ ಢೇರ್ ಲಗಾ ಲಗ್ ಗಯಾ, ಮೈನಾ ಹೈರಾನ್ ರಹ ಗಯಿ ಸಪ್ನೆ ಮೈನಾ ಕೋ ಬಡ್ ಬಡ್ ಕರ್ ಖಾನಾ ಖಿಲಾಯಾ, ಮೈನಾ ಕೋ ಚೈನ್ ಮಿಲಾ ಸಬ್ ಖುಷಿ ಖುಷಿ ಪಾನಿ ಪರ್ ತೈರ್ನೆ ಕಿ ತಯಾರಿ ಕರ್ನೆ ಲಗೆ. ಮಕ್ಕಳೇ, ನಾವು ಅನೇಕ ಪಾಠಗಳಲ್ಲಿ ನಾವು ಪಕ್ಷಿಗಳ ಒಗ್ಗಟ್ಟನ್ನು ಕೇಳಿದ್ದೀವಿ. ಹಾಗೆ ನಾವು ಸಹ ಪಕ್ಷಿಗಳಿಂದ ಬೇಕಾದಷ್ಟು ಪಾಠಗಳನ್ನು ನಾವು ಕಲಿಬೇಕಿರುತ್ತೆ. ಅವುಗಳ ಒಗ್ಗಟ್ಟು, ನಾವೇನಾದರೂ ಒಂದು ಹಾಕಿ ಅದಕ್ಕೆ ತಿನಿಸನ್ನು, ಅವೇನು ಮಾಡುತ್ತವೆ, ತನ್ನ ಬಳಗವನ್ನು ಕೂಗಿ ಕರೆದು ಹಂಚಿ ತಿನ್ನುತ್ತವೆ. ಮಕ್ಕಳೇ, ನಾವು ಎಷ್ಟೊಂದು ಪಕ್ಷಿಗಳ ಬಗ್ಗೆ ನಾವು ಕೇಳಿರ್ತೀವಿ. ಆ ಪಕ್ಷಿಗಳು ತನ್ನ ಬಳಗವನ್ನು ಕೂಗಿ, ಉದಾಹರಣೆಗೆ ನೀವು ನೋಡ್ತೀರಾ, ನಿಮ್ಮ ಸುತ್ತಮುತ್ತ ಕಾಗೆಗಳನ್ನು ನೋಡಿರ್ತೀರ, ಹೌದಾ? ಕೋಳಿಗೂ ಸಹ ನೀವೇನಾದರೂ ಹಾಕಿ ಅದು ಕೊಕ್ 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 ಅಂತ ತನ್ನ ಮರಿಗಳಿಗೆ ಅದು ತಿಂತ ಶಬ್ದವನ್ನು ಮಾಡುತ್ತೆ, ಅವಾಗ ಎಲ್ಲವೂ ಸಹ ಅದರ ಬಳಗ ಅದ್ರ ಹತ್ತಿರ ಬರುತ್ತೆ. ನೋಡಿ, ಹಂಚಿ ತಿನ್ನುವ ಒಂದು ಒಂದಾಗಿ ಬಾಳುವಂತಹ ಗುಣ ಹೇಗೆ ನಮಗೆ ತೋರಿಸುತ್ತವೆ. ಅದೇ ರೀತಿ ಕಾಗೆಯೂ ಸಹ ಅಷ್ಟೇ, ನೀವೇನಾದರೂ ಒಂದು ಹಾಕಿ ಕಾ 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 ಅಂತ ಅದು ಕಿರಿಚ್ಕೊಳ್ತಾ ಇರುತ್ತೆ. ಆಗ ಎಷ್ಟೊಂದು ಕಾಗೆಗಳು, ಅದೇ ಮನುಷ್ಯ ಏನು ಮಾಡ್ತಾನೆ, ಮನುಷ್ಯ ತನಗೇನಾದರೂ ಸಿಕ್ಕಿದ್ರೆ ಅದು ಇನ್ನೊಬ್ರಿಗೆ ಕ್ಲೂ ಕೊಡಲ್ಲ, ಅದು ಮಾಹಿತಿ ಇನ್ನೊಬ್ರಿಗೆ ಕೊಡೋದೇ ಇಲ್ಲ, ತಾನೇ ತನ್ನ ತನ್ನ ಕುಟುಂಬ ತನ್ನ ಬಳಗದವ್ರಿಗೆ ಅದರ ಉಪಯೋಗವನ್ನು ಕೊಡ್ತಾರೆ. ವಿನಃ ಎಲ್ಲರೂ ಸಹ ನಮ್ಮಂಗೆ ಎಲ್ಲರಿಗೂ ಇದು ಲಭಿಸಬೇಕು ಅನ್ನುವಂತಹ ಒಂದು ಒಳ್ಳೆ ಬುದ್ಧಿ ಮನುಷ್ಯನಲ್ಲಿಲ್ಲ. ಇಂತಹ ಬುದ್ಧಿಯನ್ನು ನಾವು ಪಕ್ಷಿಗಳಿಂದ ಕಲಿಬೇಕಿದೆ. ನಿಜವಾಗ್ಲೂ ಇದು ಬಹಳನೇ ಒಂದು
ಕೆಟ್ಟ ಒಂದು ಅಭ್ಯಾಸ ಮನುಷ್ಯನದಾಗಿದೆ ಅಂತ ನಾವು ಹೇಳ್ಬೋದು ಅಲ್ವಾ. ಏಕ್ ಉಪವನ್ ಮೇ ಬಹುತ್ ಸೆ ಪಕ್ಷಿ ಚಹಕ್ ರಹೆ ಥೆ. ಒಂದು ಉಪವನ ಉದ್ಯಾನ, ಒಂದು ಉದ್ಯಾನದಲ್ಲಿ ಬಹುತ್ ಸೆ ಪಕ್ಷಿ ಬೇಕಾದಷ್ಟು ತುಂಬಾ ಜಾಸ್ತಿ ಪಕ್ಷಿಗಳು ಏನ್ ಮಾಡ್ತಾ ಇವೆ, ಪಕ್ಷಿ ಚಹಕ್ ರಹೆ ಥೆ. ಮಕ್ಕಳ ಇಲ್ಲಿ ನೋಡಿ ಬಹುತ್ ಸೆ ಪಕ್ಷಿ, ಸೊ ಪಕ್ಷಿ ಘರ್ ಅರ್ಥ ಆಯ್ತಾ, ಪಹಾಡ್ ಪೇಡ್ ಕೆಲವೆಲ್ಲ ಪದಗಳು ಏಕವಚನ ಸಹ ಒಂದೇ ಇರುತ್ತೆ, ಬಹುವಚನ ಸಹ ಒಂದೇ ಇರುತ್ತೆ ಹಿಂದಿಯಲ್ಲಿ. ಮಕ್ಕಳು ಅರ್ಥ ಆಗ್ತಾ ಇದೆಯಲ್ಲ, ಸೌರ ಮಂಡಲ್ ಈ ತರಹ. ಉಪವನ್ ಅಂದ್ರೆ ಉದ್ಯಾನ, ಅರ್ಥ ಆಗ್ತಾ ಇದೆಯಲ್ಲ. ಪಾರ್ಕ್ ಅಂತ ಇವಾಗ ಎಲ್ಲ ಕಡೆ ತುಂಬಾ ಸುಮಾರು ಕಡೆ ಪಾರ್ಕ್ ಮಾಡಿದಾರಲ್ವಾ, ಏನಕ್ಕೆ, ವಾಕಿಂಗ್ಗೋಸ್ಕರ. ಆತರ ಉಪವನ್, ಉಪವನ್ ಅಂದ್ರೆ ಉದ್ಯಾನ, ಅರ್ಥ ಆಯ್ತಾ. ಬಹುತ್ಸೆ ಪಕ್ಷಿ, ಒಂದು ಉಪವನದಲ್ಲಿ ಹೆಚ್ಚು ಎಷ್ಟೊಂದು ಪಕ್ಷಿಗಳು ಚಹಕ್ ರಹೆಥೆ, ಚಹಕ್ ಚಿಲಿಪಿಲಿ ಗುಡುತ್ತಿದ್ದವು. ಪಕ್ಷಿಗಳ ಶಬ್ದವನ್ನ ನಾವೇನ್ ಮಾಡ್ತೀವಿ, ಚಹಕ್ ಅಂತ ಹೇಳ್ತೀವಿ. ಚಹಕ್ ರಹೆಥೆ, ಚಿಲಿಪಿಲಿ ಗುಡುತ್ತಿದ್ದವು. ಸಬ್ ಅಪ್ನಿ ಅಪ್ನಿ ಭಾಷಾ ಮೇ ಬಾತ್ ಕರ್ ರಹೆಥೆ. ಯಾಕೆಂದ್ರೆ ಎಲ್ಲರ ಶಬ್ದವೂ ಒಂದೇ ರೀತಿ ಇರಲ್ಲ, ಎಲ್ಲ ಪಕ್ಷಿಗಳ ಕೂಗು ಬೇರೆ ಬೇರೆ ವಿಧದಲ್ಲಿರುತ್ತೆ ಅಲ್ವಾ ಮಕ್ಕಳೇ. ನೀವು ಗುಬ್ಬಿಗಳನ್ನ ನೋಡ್ತೀರಾ, ಚೀಪಿ ಚೀಪಿ ಅಂತ ಇರುತ್ತೆ. ಇನ್ನು ಪಾರಿವಾಳದ ಶಬ್ದವನ್ನ ನೋಡ್ತೀರಾ, ಗುಟ್ಟುರ್ಗು ಗುಟ್ಟುರ್ಗು ಅಂತ ಅದಿನ್ ಮಾಡ್ತಾ ಇರುತ್ತೆ. ಕೋಳಿ ಏನ್ ಮಾಡುತ್ತೆ, ಮುಂಜಾನೆ ಕೊಕ್ಕೊಕ್ಕೋಕ್ ಅಂತ ಅದು ಕೂಗುತ್ತೆ. ಹೀಗೆ ಒಂದೊಂದು ಪಕ್ಷಿಯ ಕೂಗು ಬೇರೆ ಬೇರೆ. ಅದರಲ್ಲಿ ಅತಿಯಾಗಿ ಇಂಪಾಗಿ ಹಾಡುವಂತಹ ಪಕ್ಷಿ ಯಾವ್ದಾಗಿದೆ, ಕೋಗಿಲೆ, ಕುಹು ಕುಹು ಕೋಗಿಲೆ. ಸುಂದರ ಪಕ್ಷಿ ಯಾವ್ದಾಗಿದೆ, ರಾಷ್ಟ್ರ ಪಕ್ಷಿ ನವಿಲು. ಹೀಗೆ ಒಂದೊಂದು ಪಕ್ಷಿ ಒಂದೊಂದು ರೀತಿಯಲ್ಲಿ ಮುದ್ದಾಗಿ ಆಕರ್ಷಕವಾಗಿ ಎಲ್ಲವೂ ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳೇ. ಅದೇ ರೀತಿ ಇಲ್ಲಿ ಉನ್ಸಪ್ಕ, ಇನ್ನು ಕೊಕ್ಕರೆ ನೋಡ್ತೀರಾ, ಬೆಳ್ಳಗೆ ಆ ಕೊಕ್ಕರೆಗಳು ಹಾರ್ತಾ ಇದ್ರೆ ನಾವೇನೋ ಹೇಳ್ಕೊಂಡು ಅದು ನಮ್ಗೆ ಬೆರಳ ಮೇಲೆ ಉಗುರಿನ ಮೇಲೆ ಮೊಟ್ಟೆ ಕೊಡುತ್ತೆ ಅಂತ ಹೇಳಿ ಆ ಪಕ್ಷಿಗಳು ಮತ್ತೆ ಹೋಗೋದು ನೋಡ್ತೀರಾ ಮಕ್ಕಳೇ. ಅವು ಹೇಗೆ ಹೋಗುತ್ತವೆ, ಗುಂಪು ಗುಂಪಾಗಿ ಹಿಂಡು ಹಿಂಡಾಗಿ ಹೋಗುತ್ತವೆ. ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ಅವು ಹಾರಿ ಬೆಳಗ್ಗೆ ಹೋಗುವ ಮತ್ತೆ ಸಂಜೆ ಗುಡಿಗೆ ಬರುವಂತಹ ದೃಶ್ಯವನ್ನು ಸಹ ನೋಡಲು ಬಹಳ ಚೆನ್ನಾಗಿರುತ್ತೆ. ಸೊ ಉನ್ಸಪ್ಪ ಚಹ ಚಹಾನ, ಚಹ ಚಹಾನ ಬಹುತ್ ಬಡಿಯ ಲಗ್ರಹಾತ. ಈ ಎಲ್ಲ ಪಕ್ಷಿಗಳ ಒಂದು ಕೂಗು ಚಿಲಿಪಿಲಿಗುಡುವಂತಹ ಒಂದು ರೀತಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತಭಿ ಕಬೂತರ್ ಕಿ ನಜರ್, ಆಗ ಕಬೂತರ್ ಯಾವ್ದಿದು ಪಾರಿವಾಳದ ನಜರ್ ದೃಷ್ಟಿ, ದೂರ್ ಮೈದಾನ್ ಮೇ ದೂರದಲ್ಲಿ ದೂರ ಮೈದಾನದಲ್ಲಿ ಬೈಠಿ ಏಕ್ ಮೈನಾ ಪರ್ ಗಯಿ, ಅಲ್ಲಿ ದೂರ ಮೈದಾನದಲ್ಲಿ ಕುಳಿತಿರುವಂತಹ ಒಂದು ಮೈನಾ ಪಕ್ಷಿಯ ಮೇಲೆ ಅದರ ದೃಷ್ಟಿ ಬಿತ್ತು. ಯಾವುದರ ದೃಷ್ಟಿ, ಕಬೂತರ್ ಪಾರಿವಾಳದ ದೃಷ್ಟಿ ಬಿತ್ತು. ಅದು ನೋಡುತ್ತೆ, ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋಗುತ್ತಲ್ಲ ಮಕ್ಕಳೇ, ಅವು ಸಂತೋಷದಲ್ಲಿದೆಯಾ, ದುಃಖದಲ್ಲಿದೆಯಾ, ಅಳತಾ ಇದೆಯಾ, ನಗ್ತಾ ಇದೆಯಾ, ಕುಣಿತಾ ಇದೆಯಾ, ಎಲ್ಲವೂ ಅರ್ಥ ಆಗುತ್ತಲ್ಲ. ಸೊ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಇವೆಲ್ಲವುದರ ಪರಿಚಯ ಖಂಡಿತ ಇದೆ. ಉಸ್ನೆ ಅಪ್ನೆ ಪಂಕ್ ಫೈಲಾ ರಖೇಥೆ, ಅದೇನ್ ಮಾಡಿತ್ತು, ತನ್ನ ರೆಕ್ಕೆಗಳನ್ನ ಅಗಲ ಮಾಡಿ ಕುಡಿತಿದೆ. ಯಾವುದು, ಮೈನಾ ಹಕ್ಕಿ. ಕಬೂತರ್ ಉಡ್ಕರ್ ಉಸ್ಕೆ ಪಾಸ್ ಗಯ, ಕಬೂತರ್ ಪಾರಿವಾಳ ಏನ್ ಮಾಡುತ್ತೆ, ಎಲ್ಲ ಹಕ್ಕಿಗಳು ಒಂದು ಕಡೆ ಇದೆ ಪಕ್ಷಿಗಳು, ಇದು ಮಾತ್ರ ದೂರದಲ್ಲಿ ಒಂಟಿಯಾಗಿ ಕುಳಿತಿದೆಯಲ್ಲ, ಏನಕ್ಕೆ ಅಂತ ಹೇಳಿ ಅದೇನ್ ಮಾಡುತ್ತೆ, ಅದರ ಬಗ್ಗೆ ನೋಡೋಣ ವಿಚಾರಿಸೋಣ ಅಂತ ಹೇಳಿ ಕಬೂತರ್ ಪಾರಿವಾಳ ಅದರ ಬಳಿ ಹಾರಿ ಬರುತ್ತೆ. ಉಡ್ಕರ್ ಹಾರಿ ಉಸ್ಕೆ ಪಾಸ್ಕಯ, ಅದರ ಹತ್ತಿರ ಬಂತು. ಉಸ್ನೆ ಮೈನಾಸೆ ಉದಾಸಿಕ ಕಾರಣ ಪೂಜ, ಅದು ನೇರವಾಗಿ ಹೇಳುತ್ತೆ ಮೈನಾಗೆ, ನೀನು ಯಾಕೆ ಇಷ್ಟೊಂದು ತುಂಬನೇ ಬೇಜಾರಲ್ಲಿದೆಯಾ, ಏನು ಕಾರಣ ಅಂತ ಕೇಳುತ್ತೆ. ಮೈನಾಕಿ ಆಂಕ್ ಸೆ ಆಂಸು ಗಿರ್ನೆ ಲಗೆ, ಅದು ಕೇಳಿದ್ದೇ ತಡ ಅದು ತುಂಬ ದುಃಖಿತವಾಗಿತ್ತು. ಮೈನಾ ಪಕ್ಷಿ ಕಣ್ಣಲ್ಲಿಂದ ನೀರು, ಆಂಸು ಕಂಬನಿ ಕಣ್ಣೀರು, ಅರ್ಥ ಆಯ್ತಾ, ಆಂಸು ಅಂದರೆ ಕಂಬನಿ ಕಣ್ಣೀರು, ಅರ್ಥ ಆಗ್ತಾ ಇದೆಯಲ್ಲ. ಆಂಸು ಗಿರ್ನೆ ಲಗೆ, ಅದರ ಕಣ್ಣಿನಿಂದ ನೀರು ಕಣ್ಣೀರು ಸುರಿತಾ ಇದೆ. ಸೊ ಅದು ಬಾಯಿಗಿಂತ ಜಾಸ್ತಿ ಹಾಗೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತೆ ಹೇಳುತ್ತೆ ಮೈನಾ ಕಹ ಉಠಿ, ಮೈನಾ ಹೇಳುತ್ತೆ ಉಸ್ನೆ ಕಲ್ಸೆ ಖಾನಾ ನಹಿ ಖಾಯ, ಅದರ
ಉದಾಸ್ ದುಃಖಕ್ಕೆ ಕಾರಣವೇನಾಗಿದೆ ಅದು ಅದಕ್ಕೆ ಊಟ ಸಿಕ್ಕಿಲ್ಲ ನಿನ್ನೆಯಿಂದ ಅದು ಏನೂ ಸಹ ತಿಂದಿಲ್ಲ ವಹ ಭೂಕಿ ಹೈ ಅದು ಹಸಿದಿದೆ ಕಬೂತರ್ ಉಸಿ ಸಮಯ ಉಡ ತಕ್ಷಣ ಅದು ಪಾರಿವಾಳ ಏನು ಮಾಡುತ್ತೆ ಹಾರಿ ಹೋಗಿ ಉಳಿದ ಎಲ್ಲ ಪಕ್ಷಿಗಳಿಗೂ ಏಕೇಕ್ ಪಕ್ಷಿ ಕ ಉಸ್ನೆ ಸಾರಿ ಬಾತ್ ಕಹಸುನಾಯಿ ಒಂದೊಂದು ಪಕ್ಷಿಗಳಿಗೂ ಇದರ ದುಃಖ ಇದರ ತೊಂದರೆ ಏನು ಅಂತ ತಿಳಿಸುತ್ತೆ ತಿಳಿಸಿದ್ದೇ ತಡ ಸಾರೆ ಪಕ್ಷಿ ಉಡುಗಯೇ ತಥಾ ದೇಖ್ತೆ ಮೈನಾಕೆ ಇರ್ದ ಗಿರ್ದ ಖಾನೆ ಕ ಢೇರ್ ಲಗ್ಗಯ ಸೊ ಈ ಪಾರಿವಾಳ ಹೋಗಿ ಹೇಳಿದ್ದೆ ತಡ ಎಲ್ಲ ಪಕ್ಷಿಗಳು ಹಾರಿ ಹೊರಟೋಗಿ ತಕ್ಷಣ ಅದರ ಸುತ್ತಮುತ್ತ ಮೈನಾ ಹಕ್ಕಿಯ ಇರ್ದಗಿದ್ದಂದ್ರೆ ಸುತ್ತ ಆ ಕಡೆ ಈ ಕಡೆ ಫುಲ್ ಢೇರ್ ಖಾನೆಕ ಢೇರ್ ಲಗ್ಗಯ ಅಷ್ಟೊಂದು ಆಹಾರ ಅದರ ಸುತ್ತಮುತ್ತ ಬಂದು ಇರುತ್ತೆ ಅಷ್ಟು ಆ ಪಕ್ಷಿಗಳೆಲ್ಲ ತಂದು ಅವಕ್ಕೆ ಅದಕ್ಕೆ ಆಹಾರವನ್ನ ಸಿದ್ಧಪಡಿಸ್ಬಿಡುತ್ತೆ ಮೈನಾ ಹೈರಾಣ ರಹಗಿ ಅದಕ್ಕೆ ತುಂಬ ಆಶ್ಚರ್ಯ ಆಗೋಯ್ತು ಇಷ್ಟೊಂದು ನನಗೆ ಇದು ಸಹಕಾರ ಮಾಡ್ತಾ ಇದ್ದಾವಲ್ಲ ಸಬ್ನೆ ಮೈನಾಕೋ ಬಡ್ ಬಡ್ಕರ್ ಖಾನ ಖಿಲಾಯ ಸೊ ಅದರ ದುಃಖವನ್ನು ದೂರ ಮಾಡೋಕ್ಕೆ ಎಲ್ಲ ಬಳಗವು ತನ್ನ ಪಕ್ಷಿಗಳ ಬಳಗ ಏನು ಮಾಡ್ತು ಬಂದು ಅದಕ್ಕೆ ಆಹಾರ ತಂದು ಎಲ್ಲರೂ ತಿನ್ನು ಇದು ತಿನ್ನು ಅದು ತಿನ್ನು ಅದು ತಿನ್ನು ಅಂತ ಹೇಳಿ ತುಂಬ ಅವಕ್ಕೆ ಚೆನ್ನಾಗಿ ತಿನ್ನಿಸುತ್ತವೆ ಮೈನಾಕೋ ಚೈನ್ ಮಿಲ ಯಾವಾಗ ಅದು ಹಸಿದು ದುಃಖಿತವಾಗಿತ್ತೋ ಹಸಿವಿನಿಂದ ಕಂಗಾಲಾಗಿತ್ತೋ ಅದಕ್ಕೆ ಹೊಟ್ಟೆ ತುಂಬಿತು ಅದಕ್ಕೆ ಸಮಾಧಾನ ಆಯಿತು ಸಮಾಧಾನ ಸಿಕ್ತು ಸಬ್ ಎಲ್ಲರೂ ಖುಷಿ ಖುಷಿ ಪಾನಿಪತ್ ತೈರ್ನೇಕಿ ತಯಾರಿ ಕರ್ನೇ ಲಗೆ ಎಲ್ಲರೂ ಸಹ ಈಗ ಇದರ ಒಂದು ಏನಾಯ್ತು ಉದಾಸೀನ ಉದಾಸಿ ಅಂದರೆ ಉದಾಸ್ ಆ ಬೇಜಾರು ದೂರ ಆಯಿತು ಹಸಿವು ದೂರ ಆಯಿತು ಅದಕ್ಕೂ ಆಸಕ್ತಿ ಸಂತೋಷ ಎಲ್ಲ ಆಯಿತು ಎಲ್ಲ ಪಕ್ಷಿಗಳು ಒಂದಾಗಿ ಸಂತೋಷದಿಂದ ನೀರಿನ ಮೇಲೆ ಏನು ಮಾಡೋದಕ್ಕೆ ತೈರ್ನೆ ಈಜುವ ಒಂದು ತಯಾರಿ ಸಿದ್ಧತೆಯನ್ನು ಮಾಡಲು ಹತ್ತಿದವು ನೋಡಿದ್ರ ಮಕ್ಕಳೇ ಹೇಗೆ ಇವು ದುಃಖದಲ್ಲಿರುವಂತಹ ಪಕ್ಷಿಗೆ ಹಸುವಿನಿಂದ ಕಂಗಾಲಾಗಿದ್ದಂತಹ ಪಕ್ಷಿಗೆ ಎಲ್ಲರೂ ಕ್ಷಣ ಮಾತ್ರದಲ್ಲಿ ಎಲ್ಲ ಪಕ್ಷಿಗಳು ಅದಕ್ಕೆ ಆಹಾರವನ್ನು ತಂದು ಕೊಟ್ಟು ತಿನ್ನಿಸಿ ಅದರ ದುಃಖ ದೂರ ಮಾಡಿದ್ವು ನಾವು ಸಹ ಹೀಗೆ ಯಾರಾದರೂ ಅತಿ ಕಷ್ಟ ಕಂಗಾಲಾಗಿರುವಂತಹ ಈಗಿನ ಒಂದು ಸಂದರ್ಭ ಅಂತೂ ನಾವು ಬೇಕಾದಷ್ಟು ಈಗ ಒಂದು ಒಳ್ಳೆಯ ಸುಸಮಯ ಸಮಯ ಒಂದು ಸಹಾಯ ಮಾಡೋಕ್ಕೆ ಅಂತಹ ಒಂದು ಕಷ್ಟ ಇವಾಗ ಯಾವುದರಿಂದ ಈಗ ಬಂದಿರುವಂತಹ ಈ ದೊಡ್ಡ ಮಹಾಮಾರಿಯಿಂದ ಎಷ್ಟೊಂದು ತೊಂದರೆಗೊಳಗಾಗುತ್ತಲ್ವ ಮಕ್ಕಳ ಜನ ಇಂತಹ ಒಂದು ಸಂದರ್ಭ ಅವಕಾಶ ನಾವು ಬೇರೆಯವ್ರಿಗೆ ಸಹಾಯ ಮಾಡುವಂತಹ ಅವಕಾಶ ಹೇಗೆ ಸಿಗುತ್ತೆ ನಿಜವಾಗ್ಲೂ ಪಕ್ಷಿಗಳಲ್ಲಿ ಎಂತಹ ಒಂದು ಒಗ್ಗಟ್ಟು ಸಹಕಾರ ಇದೆ ಅಂತ ಉದಾಸ್ಮೈನ ಪಾಠದಿಂದ ನಮಗೆ ತಿಳಿತಿದೆ ಅಲ್ವಾ ಮಕ್ಕಳೇ ನಾವು ಸಹ ಚಿಕ್ಕ ಪುಟ್ಟ ಇಂತಹ ಒಂದು ಸಹಾಯವನ್ನು ಮಾಡುವಂತಹ ದೊಡ್ಡ ಗುಣ ಬೆಳೆಸ್ಕೋಬೇಕು ಮಕ್ಕಳೇ ಈಗ ಅಭ್ಯಾಸ 3 ನೋಡೋಣ ನೀಚೆ ಲಿಖೆ ಮಾತ್ರ ವಾಲೆ ವರ್ಣ ಸೆ ಚಾರ್ ಚಾರ್ ಶಬ್ದ ಬನಾಯಿ ಇಲ್ಲಿ ಊಕಿ ಮಾತ್ರ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಉದಾಹರಣ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಾದರಿ ಏನು ಪ ಊಕಿ ಮಾತ್ರ ಪೂ ಅರ್ಥ ಆಯ್ತಾ ಅದರಲ್ಲಿ ಏನು ಮಾಡಿದ್ದಾರೆ ಪೂರ ಪೂಜನ್ ಪೂರನ್ ಪೂನ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ ಅದೇ ರೀತಿ ಭ ಊಕಿ ಮಾತ್ರ ಭೂ ಏನಿದೆ ಭೂಮಿ ಭೂಕ್ ಭೂತ್ ಭೂರ್ ಇನ್ನು ಗ ಈಗಿ ಮಾತ್ರ ಗೀ ಗೀತ ಗೀಲ ಗೀದಡ್ ಗೀತ್ ಅರ್ಥ ಆಯ್ತಾ ಗೀತ ಹೆಸರು ಆಗುತ್ತೆ ಮತ್ತೆ ಗೀತ ಭಗವದ್ಗೀತ ಆಹ ಪುಸ್ತಕನೂ ಆಗುತ್ತೆ ಪ್ಲಸ್ ಗೀತ್ ಗೀತ್ ಅಂದರೆ ಹಾಡು ಅರ್ಥ ಆಗ್ತಾ ಇದೆಯಲ್ಲ ಪದ ಇನ್ನು ರೂ ರುಮಾಲ್ ರೂಕತ್ ರುಚಿ ರೂಪಾಯ ಕಿ ಈಕಿ ಮಾತ್ರ ಕಿತಾಬ್ ಕಿಸಾನ್ ಕಿತಾಬ್ ಕಿಸಾನ್ ಕಿಲಾ ಕಿರಣ್ ಕಿತಾಬ್ ಬಾ ಕರೆಕ್ಟಾಗಿ ಬರಬೇಕಲ್ವಾ ಕಿತಾಬ್ ಕಿಸಾನ್ ಕಿಲಾ ಕಿರಣ್ ಸು ಸ ಊಕಿ ಮಾತ್ರ ಸು ಸುನಾರ್ ಸುನಾರ್ ಏನಿದು ಸುನಾರ್ ಸುಬಹ ಸುಖಿ ಸುಗಂಧ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ ಒಂದು ಯಾವ ಒಂದು ಮಾತ್ರ ಕೊಟ್ಟಿದ್ದಾರೋ ಯಾವ ಅಕ್ಷರಕ್ಕೆ
ಅದೇ ಅಕ್ಷರದಿಂದ ಪ್ರಾರಂಭವಾಗುವಂತಹ ನಾಲ್ಕು ನಾಲ್ಕು ಶಬ್ದಗಳನ್ನು ಇಲ್ಲಿ ನೀವು ನಿಮ್ಮ ಪುಸ್ತಕದಲ್ಲಿ ಬರಿಬೇಕಿರುತ್ತೆ ಮಕ್ಕಳೇ. ಇನ್ನು ಎರಡನೇ ಅಭ್ಯಾಸ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೀಚೆ ಕುಚ್ ಶಬ್ದ ದಿಯೇ ಗಯೇ ಹೈ, ಕೆಲವೊಂದು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಶಬ್ದಗಳನ್ನು ಕೊಟ್ಟಿದ್ದಾರೆ. ಇನ್ಮೇ ಸೆ ಅಲಗ್ ಅಲಗ್ ಮಾತ್ರಾವೋ ಕೆ ಶಬ್ದೋಂಕೋ ಚಾಂಟ್ ಕರ್ ಅಲಗ್ ಕೀಜಿಯೇ, ಬೇರೆ ಬೇರೆ ಮಾತ್ರ ನೋಡಿ ಇಲ್ಲಿ ತ ಈಕಿ ಮಾತ್ರ ಇದೆ ಅಲ್ವಾ, ಈಕಿ ಮಾತ್ರದ ಶಬ್ದಗಳು ಎಲ್ಲೆಲ್ಲಿದೆ ಅದನ್ನ ಒಂದು ಕಡೆ ಇಲ್ಲಿ ಆಲ್ರೆಡಿ ಇವರೇ ಕೊಟ್ಟಿದ್ದಾರೆ ಇಲ್ಲಿ. ಆ ಕಿ ಮಾತ್ರ ವಾಲೆ, ಇ ಕಿ ಮಾತ್ರ ವಾಲೆ, ಈಕಿ ಮಾತ್ರ ವಾಲೆ, ಉ ಕಿ ಮಾತ್ರ ವಾಲೆ, ಊ ಕಿ ಮಾತ್ರ ವಾಲೆ. ಇಲ್ಲಿ ನಮಗೆ ಬಹಳ ಸುಲಭವಾಗಿ ಯಾವ್ಯಾವುದು ಅಂತ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ. ಈಗ ಆ ಕಿ ಮಾತ್ರ ಅರ್ಥ ಆಗ್ತಾ ಇದೆಯಲ್ಲ. ಯಾವುದಿದೆ ಇಲ್ಲಿ? ಗಮಲ. ಇಲ್ಲಿ ನಾವು ಬರಿಬೇಕು ಗಮಲ, ಅರ್ಥ ಆಗ್ತಾ ಇದೆಯಲ್ಲ. ಇನ್ನು ಆಕಿ ಮಾತ್ರ ಎಲ್ಲಿದೆ? ಆವಾಜ್, ಅರ್ಥ ಆಗ್ತಾ ಇದೆಯಲ್ಲ ಆವಾಜ್. ನಹಾಯ, ಅದಾದ್ಮೇಲೆ ಯಾವುದಿದೆ ಆಕಿ ಮಾತ್ರ? ಆವರಣ್, ಅರ್ಥ ಆಗ್ತಾ ಇದೆಯಲ್ಲ. ಹೀಗೆ ಯಾವ ಮಾತ್ರ ಕೇಳಿದ್ದಾರೆ ಆ ಮಾತ್ರದ ಶಬ್ದವನ್ನು ಇಲ್ಲಿ ನೀವು ಬರಿಬೇಕು. ಇ ಕಿ ಮಾತ್ರ ವಾಲೆ, ಇ ಕಿ ಮಾತ್ರ ತಿಲಕ್ ಅಲ್ವಾ. ಇನ್ನು ಈಕಿ ಮಾತ್ರ ನಿರಾಹಾರ್, ನಿರಾಹಾರ್ ಆಯ್ತಲ್ವಾ. ನೆಕ್ಸ್ಟ್ ಈಕಿ ಮಾತ್ರ ನಿಯಾಮಕ್, ನಿಯಾಮಕ್ ಗೊತ್ತಾಯ್ತಾ. ವಿಶಾಲ್, ಬಚ್ಚಿಯಾ. ಇಷ್ಟು ಈಕಿ ಮಾತ್ರ ವಾಲೆ. ಈಕಿ ಮಾತ್ರ ದೀರ್ಘ್, ಯಾವ್ಯಾವ್ದಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸರ್ಕಾರಿ, ಬಿಮಾರ್, ಗಾಡಿ, ಅರ್ಥ ಆಗ್ತಾ ಇದೆಯಲ್ಲ. ಇನ್ನು ಉಕ್ಕಿ ಮಾತ್ರ ವಾಲೆ, ಕುಮದ್, ಸುಧಾ, ಕುಮದ್, ಸುಧಾ, ಕುಮುದ್ ಎಲ್ಲಿದೆ ಇಲ್ಲಿ? ಕುಮುದ್. ಇನ್ನು ಸುಧಾ. ಇನ್ನು ಉಕ್ಕಿ ಮಾತ್ರ ಗುಲಾಬ್, ಏನು ಬರಬೇಕಿಲ್ಲಿ? ಗುಲಾಬ್, ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳ ಇಲ್ಲಿ ಗುಲಾಬ್. ಗ ಉಕ್ಕಿ ಮಾತ್ರ ಲ ಹಾಕಿ ಮಾತ್ರ ಬ ಗುಲಾಬ್ ಆಯ್ತಲ್ವಾ. ಇನ್ನು ಊ ದೀರ್ಘ, ಊಕಿ ಮಾತ್ರ ವಾಲೆ. ಕೌನ್ ಕೌನ್ಸೆ ಯಾವ್ಯಾವುದು ಊಕಿ ಮಾತ್ರ ವಾಲೆ ನೋಡೋಣ. ಖಜೂರ್, ಊಕಿ ಮಾತ್ರ. ಅದಾದ್ಮೇಲೆ ಧೂಪ್, ಅದಾದ್ಮೇಲೆ ಕಬೂತರ್. ಯಾವುದು? ಕಬೂತರ್, ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ. ಕಬೂತರ್ ಕ ಬ ಊಕಿ ಮಾತ್ರ ತ ರ ಕಬೂತರ್, ಅರ್ಥ ಆಗ್ತಾ ಇದೆಯಲ್ಲ. ಖಜೂರ್, ಧೂಪ್, ಕಬೂತರ್ ಮಕ್ಕಳೇ ಇದನ್ನ ನೀವು ನಿಮ್ಮ ಕ್ಲಾಸ್ ವರ್ಕ್ ಪುಸ್ತಕದಲ್ಲೂ ಸಹ ಅಭ್ಯಾಸವನ್ನು ಹೀಗೆ ಬರೆದು ಪ್ರಾಕ್ಟೀಸ್ ಮಾಡ್ತೀರಾ ಮಕ್ಕಳೇ, ಅಭ್ಯಾಸ ಮಾಡ್ತೀರಾ.